ಸರ್ಕಾರಿ ವರ್ಗದವರೇ, ಮಾಧ್ಯಮದವರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಇದನ್ನ ಗುದ್ಲಿ ಪೂಜೆ ನಾನೇ ಮಾಡಿದ್ದು. ಮಾಡಿ ಆದ್ಮೇಲೆ 3 ತಿಂಗಳಿಗೆ ಕಟ್ಬಿಟ್ಟಿದ್ದಾರೆ ನಮ್ಮ ವಿಜಯಕುಮಾರ್ ಎ ಅವ್ರ ಶಮನು ಭಾಳ ಇದೆ. ಆಮೇಲೆ ಅಚ್ಚುಕಟ್ಟಾಗಿ ಬರೀ 37 ಲಕ್ಷಕ್ಕೆ ಬಹಳ ಸ್ವಚ್ಛವಾಗಿ ಕಟ್ಟಿದ್ದಾರೆ. ಇದು ಬಹಳ ಅವಶ್ಯಕತೆ ಇತ್ತು, ಯಾಕಂದ್ರೆ ಇಂಥ ದೊಡ್ಡ ಕ್ಷೇತ್ರಕ್ಕೆ ಪಶು ಆಸ್ಪತ್ರೆ ಸೆಂಟ್ರ್ ಪ್ಲೇಸಲ್ಲಿ ದೊಡ್ಡದಾಗಿರ್ಬೇಕು. ಕೆಲವು ಶುರು ಮಾಡ್ತಾರೆ ಮುಗಿಯೋದೇ ಇಲ್ಲ, ಈಗ ಹಂಗಲ್ಲ, ಚುರುಕುಗೊಳಿಸಿದ್ದೀವಿ ನಾವು. ನಮ್ಮ ನಾಗಾರ್ಜುನರಿಗೆ ಕೆಲವು ವಿಷಯಗಳು ನಾನು ಹೇಳ್ತೀನಿ, ಏನೇನು ಮಾಡಿದ್ವಿ ಅಂತ ಪಟ್ಟಿನೇ ಕೊಡ್ತೀನಿ. ಈಗ ನಮ್ಮ ಅವರು ಸರ್ಕಾರ ಈಗ ಬಂದಿದೆ ಬಿ ಜೆ ಪಿದು, ಪೂರ್ತಿ ನಾವು ಏನೇನು ಮಾಡಿದ್ವಿ ಒಂದು ವರ್ಷ ಅಂತ. ಇನ್ನು ಮುಂದೆ ನೀವು ಸಲಹೆ ಸೂಚನೆ ಕೊಟ್ಟರೆ ಅದ್ರ ಪ್ರಕಾರ ಮಾಡೋಣ, ಏನೇನು ಬೇಕು ಅನ್ನೋದು. ಆಮೇಲೆ ಆಹಾರ ಇಲಾಖೆಯಲ್ಲೂ ಭಾಳ ತೊಂದರೆ ಆಗ್ತಾ ಇದೆ. ಅಕ್ಕಿ 7 ಕೆಜಿ ಅಂತ 5 ಕೆಜಿ ಕೊಡೋದು, 6 ಕೆಜಿ ಕೊಡೋದು, ತೂಕದಲ್ಲಿ ವ್ಯತ್ಯಾಸ ಮಾಡೋದು. ಅದಕ್ಕೊಂದು ವೆಯಿಂಗ್ ಮಿಷಿನ್ ತಂದಿಟ್ಬಿಡ್ತೀನಿ ಎ ಪಿ ಎಂ ಸಿಯಲ್ಲಿ, ಗೊತ್ತಲ್ಲ, ತೂಕ ಹಾಕ್ಬಿಡ್ಬೇಕಲ್ಲಿ. ಆಂಧ್ರದಲ್ಲಿ ಅಕ್ಕಿ ಕವರ್ ಪ್ಯಾಕ್ ಮಾಡಿಕೊಡ್ತಾರೆ 7 ಕೆಜಿ, ಬಿಚ್ಚಂಗಿಲ್ಲ, ಸೀಲ್ ಮಾಡ್ಬಿಡ್ತಾರೆ. ನಮ್ಮಲ್ಲಿ ಲೂಸು ಬರೋವಾಗ ಅಲ್ಲೇನೇ ತಿಳ್ಕೊಡ್ತಾರೆ. ಅದೆಲ್ಲ ಏನೇನೋ ಹೇಳಿದ್ರು ಪಾಪ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ, ಇವ್ರು ಬಂದಿದ್ರು ಸಂಘದವರು, ಅದೊಂದು ಪಾಠ ಆಯಿತು. ಈಗ ಪಶು ಭಾಳ ಇಂಪಾರ್ಟೆಂಟ್, ನಮಗೆ ಹಾಲು ಬೇಕಿದ್ರೆ ಹಸುವಿಂದ, ಸಗಣಿ ಬೇಕಂದ್ರೆ ಹಸುವಿಂದ, ಗೊಬ್ಬರ ಬೇಕಿದ್ರೆ ಹಸುವಿಂದ. ಹಸು ಇಲ್ಲದೆ ಜೀವನ ಭಾಳ ಕಷ್ಟ ಅಲ್ವಾ. ದೇವರು ಏನು ಬೇಕಾದರೂ ಹಾಲೇ ಬೇಕು ದೇವ್ರ ವರ್ಷನ, ಹಾಲಿಲ್ದೇ ನಾವು ಪೂಜೆ ಮಾಡಂಗೆ ಇಲ್ಲ. ಅದರಿಂದ ಅಮೃತ ಇದ್ದಂಗೆ ಹಾಲು, ಸೊ ಹಸುವಿನಿಂದ ಹಾಲು, ಹಸುವಿನಿಂದ ಗೊಬ್ಬರ, ಹಸುವಿನಿಂದ ಬೆಳೆ, ಅದನ್ನೇ ಉಳೋದು, ಅದನ್ನೇ ಅದರಿಂದನೇ ನಮಗೆ ಬೆಳೆ ಬೆಳೆಯೋದು. ಯಾರು ಎಷ್ಟು ಜನ ಪವರ್ ಟಿಲ್ಲರ್ಸು ಅವು ಇಟ್ಕೊಂಡು ಯಂತ್ರಗಳನ್ನ ಇಟ್ಕೊಂಡು ಮಾಡ್ತಾರೆ, ಸಾಧ್ಯ ಇಲ್ಲ. ಅದೆಲ್ಲ ಫಾರಿನಲ್ಲಿ, ಅಲ್ಲಿ ರೈತರೆಲ್ಲ ಕಡಿಮೆ, ಅಲ್ಲಿ ನಮ್ಮ ಥ್ರೂ ಮಿಷಿನ್ಸೇ ಮಾಡ್ತವೆ. ಅಲ್ಲಿ ನಾವು ಅವಲಂಬಿಸಿರೋದು ಹಸುಗಳ ಮೇಲೆ. ನಾನು ಈ ಇಲಾಖೆ ಅಧಿಕಾರಿಗಳು ಹೇಳಕ್ಕೆ ಇಷ್ಟಪಡ್ತೀನಿ, ಡೆಪ್ಯೂಟಿ ಡೈರೆಕ್ಟರ್ ಬಂದಿದ್ದಾರೆ, ನೀವು ನ್ಯಾಯಬದ್ಧವಾಗಿ ಲೋನ್ಗಳು ಕೊಡಬೇಕು, ಜಾತಿವಾರು ನೋಡ್ರು ಕೊಡಬೇಕು, ಕಡು ಬಡವರು ಕೊಡಬೇಕು, ಅರ್ಹತೆ ಇರೋರು ಕೊಡಬೇಕು. ಇನ್ಫ್ಲೂಯೆನ್ಸ್ ಮಾಡಿ ಯಾರು ಹೇಳಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರು ಹೇಳಿದ್ರು ಅವ್ರಿಗೆರಡು, ತಾಲೂಕು ಪಂಚಾಯತ್ ಮೆಂಬರ್ ಒಂದೆರಡು, ಈ ಥರ ಕೊಡಬಾರ್ದು. ಏನು ತುಳಸಿರಾಮ್ ಕರೆಕ್ಟಾಗಿ ಅವರು ಬರ್ತಾರೆ, ಅವರು ನಿಮ್ಮ ಹತ್ರ ಬರ್ತಾರೆ, ನೀವೇ ಕೊಡಬೇಕು, ಇನ್ಫ್ಲೂಯೆನ್ಸ್ ಬೇಡ. ಎಲ್ಲ ಅಲ್ಲೊಂದಿಲ್ಲ ಅಂತ ಹೇಳಿದ್ರೆ ಮಾಡಿ ಇಲ್ಲ ಅಂತಲ್ಲ, ಬಟ್ ಆದಷ್ಟು ಬಡವ್ರಿಗೆ ಅದನ್ನು ಅದು ಮಾಡಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ ಅಲ್ವಾ, ಅವ್ರು ಕೊಡ್ಬೋದು, ಅರ್ಹತೆ ಇದೆಯಾ ಅನ್ನೋರ್ಗೆ. ನನ್ನ ಹತ್ರ ಬರ್ತಾರಲ್ಲ, ಇದಕ್ಕೆ ಬೆಂಗಳೂರಿಗೆ ಬರ್ತಾರೆ ಕೆಲವರು, ಬರಬಾರ್ದು ಅವರು. ಇಲ್ಲಿನ ಸಮಸ್ಯೆ ಇಲ್ಲೇ ಬಗೆಹರಿಬೇಕು. ಈಗ ನಾನು ಮಂತ್ರಿಯಾಗಿ ರಾಜ್ಯಾದ್ಯಂತ ವ್ಯಾಪ್ತಿ ಇದೆ ನನಗೆ, ಆದರೆ ವಾರದಲ್ಲಿ 2 ದಿವಸ ಮೊದಲು ಏನಂತ ಮಾತು ಕೊಟ್ಟಿದೆ ಅಷ್ಟೇ ಕಷ್ಟ ಇದೆ. 2 ದಿವಸ ನಾನು ಬಂದು ಹೋಗೇ ಹೋಗ್ತೀನಿ, ಇಲ್ಲೇ ಇರ್ತೀನಿ 2 ಡೇಸ್. ಮತ್ತೆ ಕಾರ್ಯಕ್ರಮಗಳು ನೋಡಿ, 3ನೇ ಕಾರ್ಯಕ್ರಮ ಬೆಳಗ್ಗೆಯಿಂದ, ಇನ್ನೂ 1, 2, 3 ಕಾರ್ಯಕ್ರಮ ಇದೆ ಇನ್ನು, ಅರ್ಥ ಆಯ್ತಾ? ಹಾಗಾಗಿ ಕೆಲಸ ಮಾಡಬೇಕು, ಏನಾದರೂ ಒಂದ್ಸರಿ ಕೆಲಸ ಮಾಡಬೇಕು ಅಂದ್ರೆ ಮಾಡಿ ಮುಗಿಸ್ಬೇಕು, ಅರ್ಧಂಬರ್ಧ ಆಗ್ಬಾರ್ದು. ಆಮೇಲೆ ಮುಖ್ಯವಾಗಿ ನಿಮ್ಮ ಒಂದು ಇರಬೇಕು, ನನ್ನ ಸಪೋರ್ಟ್ ಜನಗಳಿಂದ, ಏನೋ ಒಳ್ಳೇದು ಮಾಡ್ತಾರೆ. ಇಲ್ಲ ಅಂದ್ರೆ ಸರ್ ಇಂಥದ್ದು ಆಗಿಲ್ಲ, ಇಂಥದ್ದು ಇಲ್ಲ ಅಂತಂದ್ಬಿಟ್ಟು ನೀವು ನನ್ನ ಹತ್ರ ಬಂದಾಗ ನನಗೆ ಸಲಹೆ ಕೊಡ್ಬೋದು. ಇಲ್ಲಿ ಆಫೀಸಲ್ಲಿ ಇರ್ತೀನಲ್ಲ, ಹೇಗಿದ್ರೆ ಫೋನ್ ಮಾಡಿ ಹೇಳಿ, ಪರವಾಗಿಲ್ಲ ಸರ್ ಹಿಂಗಿದೆ, ಇಂಥದ್ದು ಆಗಿಲ್ಲ ನೋಡಿ ಅಂತ. ನಮ್ಮ ನಾಗಾರ್ಜುನ ಹೇಳಿದ್ರೆ ನಾನೇನು ಅದು ಅನ್ಯತಾ ಭಾವಿಸ್ತಾ ಇಲ್ಲ, ನೀನು ಓಪನ್ ಆಗಿ ಹೇಳಿ. ನೀನು ಕೆಲವು ಕಚೇರಿಗಳಿಗೆ ಸತಾಯಿಸ್ತಾರೆ, ತಾಲೂಕು ಆಫೀಸಲ್ಲಿ ಭಾಳ ಕಂಪ್ಲೇಂಟ್ಸ್ ಇದೆ, ಅಲ್ಲಿ ಸ್ವಲ್ಪ ಸರ್ಜರಿ ಮಾಡಬೇಕು ಅಂತಿದ್ದೀನಿ. ಅದು ಯಾವ ಥರ ಮಾಡ್ತೀನಿ ಗೊತ್ತಿಲ್ಲ. ಇನ್ನು ಮುಂದೆ ಅದೇ ಕೆಲಸ, ಯಾವ ಆಫೀಸಲ್ಲಿ ಯಾರು ಸತಾಯಿಸ್ತಾರೆ ಆಮೇಲೆ ಓಡಾಡಿಸ್ತಾರೆ ವಿನಾಕಾರಣ ಡಿಲೇ ಮಾಡ್ತಾರಲ್ಲ, ಅವ್ರು ಇರಬಾರ್ದು ನಮ್ಮಲ್ಲಿ. ಯಾವುದೇ ಆಫೀಸ್ ಆಗಲಿ, ತಾಲೂಕು ಆಫೀಸ್ ಅಂದ್ರೆ ಪಂಚಾಯತ್ ಆಫೀಸ್ ಆಗಲಿ, ಈ ಪಶು ಆಸ್ಪತ್ರೆ ಆಗಲಿ, ಆಮೇಲೆ ಇಲ್ಲಿ ಎನಿ ಡಿಪಾರ್ಟ್ಮೆಂಟ್ ಕಮಿಷನರ್ ಆಫೀಸ್ ಆಗಲಿ, ಯಾವುದು ಸಿ ಎಂ ಸಿ, ಇಲ್ಲಿ ನಾನು ಶ್ರೀನಿವಾಸ ಮೂರ್ತಿಗೆ ಬಂದಿಲ್ಲ. ಇದರ ಎಲ್ ಎಮ್ ಐ ಕಾಯ್ತಾರ ಇದ್ದಾರೆ ಸೈಲೆಂಟಾಗಿ. ಸೊ ಈಗ ಅವರು ಲೋಕಲ್ ನೋಡ್ರಂತ ಹಾಕಿದ್ದೀವಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ, ಏನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಸ್ವಲ್ಪ ಅವ್ರು ಮಾಡಬೇಕು ಅಂತ ನಾನು ಪಿ ಓ ಪಿ ಗಣೇಶ ಅದನ್ನು ನಿಷಿದ್ಧ ಮಾಡಿದ್ದೀವಿ, ಅದನ್ನ ಉಪಯೋಗಿಸ್ಬಾರ್ದು. ಮಣ್ಣಿಂದ ಮಾಡಿರೋದು ಮಾತ್ರ ಇಲ್ಲ, ಅದು ಕಡಿವಾಣ ಹಾಕ್ಬೇಕು. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಚೀಲ ಕೊಡೋದು, ಪ್ಯಾಕೆಟ್ ಮಾಡೋದು ಮಾಡಬಾರ್ದು. ಯಾವ ಚೀಲ, ಬಟ್ಟೆ ಚೀಲ, ಎಲ್ಲ ಕಡೆ ಬಟ್ಟೆ ಚೀಲ ಕೊಡ್ತಾರೆ, ಬಟ್ಟೆ ಚೀಲದಲ್ಲಿ ಕೊಡಲಿ. ಇಲ್ಲ ಅಂದ್ರೆ ಪೇಪರ್ ಕವರ್ನಲ್ಲಿ ಹಾಕ್ಬಿಡ್ಬೇಕು, ಭಾಳ ಭಾರ ಇರೋದಾದ್ರೆ ಬಟ್ಟೆ ಚೀಲ ಕೊಡ್ಬೇಕು. ಬೆಂಗಳೂರು ಶುರುವಾಗಿದೆ ಬಟ್ಟೆ ಚೀಲ, ಖಾದಿ ತರ ಇರ್ತದೆ ಬಟ್ಟೆ, ಅದನ್ನ ಮಾಡಿ ಪ್ಲಾಸ್ಟಿಕ್ ಮುಕ್ತ ಮುಳುಭಾಗಲು ಮಾಡಬೇಕು. ಒಂದು ಶಬ್ದ ಮಾಡೋಣ, ಒಂದು ಅಭಿಯಾನ, ಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರನ್ನ ಕರೆಸ್ಬಿಟ್ಟು ಬೀದಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನಾವು ಜೊತೆಗೆ ಸಾರ್ವಜನಿಕರ ಜೊತೆಲಿ ಮಾಡೋಣ. ಒಂದು ರಸ್ತೆ ಚರಂಡಿಗಳು ಕ್ಲೀನ್ ಮಾಡೋದು, ಪ್ಲಾಸ್ಟಿಕ್ ಕ್ಲೀನ್ ಮಾಡೋದು, ಆಮೇಲೆ ಎಲ್ಲೆಲ್ಲಿ ಕಟ್ಕೊಂಡಿದೆ ಅದೆಲ್ಲ ಇವರು ಸಿ ಎಂ ಸಿ ಅವ್ರು ಮಾಡ್ಬೇಕದನ್ನ. ಮಳೆ ಬಂದಾಗ ನೀರು ಹೋಗೋದಿಲ್ಲ, ಕಟ್ಕೊಂಡ ಮೇಲೆ ದಾರಿಯಲ್ಲಿ ಕ್ರಾಸ್ ಆಗುತ್ತೆ, ಭಾಳ ಅಧ್ವಾನ. ಕೆಲವು ರಸ್ತೆಗಳಂತೂ ಇಲ್ಲಿ ನಮ್ಮ ಮುಸ್ಲಿಂ ಬಾಂಧವರ ಏರಿಯಾದಲ್ಲಿ ನಾನು ಮಳೆಯಲ್ಲೇ ಹೋದೆ,
ಬಹಳ ವರ್ಷಿದೆ, ಅದಕ್ಕೆ 1 ಕೋಟಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ಬಂದಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್, ಇವತ್ತು ಆಗ್ಬೋದಲ್ಲ, ಇವತ್ತು ಬರ್ಬೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಬಂದರೆ 1 ಕೋಟಿ ನಾ ನೆಕ್ಸ್ಟ್ ವೀಕ್ ಶುರು ಮಾಡ್ತೀವಿ. ಬೀದಿ ಇದ್ಕೋಗ್ತೀವಲ್ಲ ದರ್ಗಾ, ಅಲ್ಲಿವರೆಗೂ ಮಾಡಿ ಇನ್ನೊಂದು 2 ರೋಡ್ ಮಾಡ್ತೀವಿ, ಕಾಂಪೌಂಡ್ ಹಾಕ್ಸ್ಕೊಡ್ತೀನಿ. ಅದಾದ್ಮೇಲೆ ಇನ್ನೊಂದು 2 ತಿಂಗಳು ಇನ್ನೊಂದು ಕೋಟಿ ಕೊಡು, 2 ಕೋಟಿ. ಆ ಕಡೆ ಯಾರು ಸರಿಯಾಗಿ ಗಮನಿಸಿಲ್ಲ, ನಾನೇ ನೋಡಿದ್ದೀನಿ ಕಣ್ಣಾರ. ಬರೀ ಒಂದೇ ಏರಿಯಾ ಮಾಡಿಬಿಟ್ರೆ ಅವರು ನಮ್ಮವರೇ ಅಲ್ವಾ, ಮುಸ್ಲಿಂ ಬಾಂಧವರು. ಸೊ ಅದೊಂದು ಮಾಡಬೇಕು. ಎಲ್ಲಾನು ಆದಷ್ಟು ಸಿಮೆಂಟ್ ರೋಡ್ಗಳು, ವಿಲೇಜಲ್ಲಿ ಒಂದೇ ಅಲ್ಲ, ಪಟ್ಟಣದಲ್ಲಿ ಭಾಳ ರಸ್ತೆಗಳು ಹದಗೆಟ್ಟಿದೆ. ಟೌನಲ್ಲಿ ಪ್ರತಿಯೊಂದು ರೋಡನ್ನು ಸಿಮೆಂಟ್ ರೋಡ್ ಮಾಡಿ, ಬೆಂಗಳೂರಿನಲ್ಲಿ ಟೆಂಡರ್ ಶೂರ್ ಅಂತ ಮಾಡಿದಾರಲ್ಲ, ಅದು ಕಾಸ್ಟ್ಲಿ ಆಯಿತು, 1 ಕಿಲೋಮೀಟರ್ಗೆ 10 ಕೋಟಿ ಅದು ತನಿಖೆಗೆ ಹಾಕಿದ್ದಾರೆ. ಆ ಥರ ಮಾಡಲ್ಲ ನಾವು, ಚೀಪ್ ಆ್ಯಂಡ್ ಬೆಸ್ಟ್ ಚೆನ್ನಾಗಿರ್ಬೇಕು. 1 20 25 ವರ್ಷ ಏನೂ ಆಗಬಾರ್ದು ಮಾಡಿದ್ರೆ. ಆ ಥರ ರಸ್ತೆಗಳು ಮಾಡ್ತೀವಿ. ಆಮೇಲೆ ದನಕರುಗಳಿಗೆ ಸ್ವಲ್ಪ ಮೇವು ಎಲ್ಲ ಒದಿಸ್ಕೊಡ್ಬೇಕು. ಡೆಪ್ಯೂಟಿ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟ್ರು, ಅಗ್ರಿಕಲ್ಚರು, ನೀವೆಲ್ಲ ಸೇರಿಕೊಂಡು ಕಂಬೈಂಡ್ ಆಗಿ ಸ್ಟಾಕ್ ಇಟ್ಟಿದ್ದೀರಾ ಎಲ್ಲ ಮೇವು ಸೀಡ್ಸ್ ಕೊಡ್ತಾ ಇದೆ. ಅದು ಸರಿ, ಸೀಡ್ಸ್ ಕೊಡಿ. ಈ ಮೇವು ಸಮಸ್ಯೆ ಇಲ್ವಾ? ಆಯ್ತು, ಅದನ್ನ ನಾವು ಪರಿಶೀಲನಾ ಸಭೆಯಲ್ಲಿ ಮಾಡೋಣ. ಇಲ್ಲಿ ಬೇಡ, ಬಟ್ ಹೇಳ್ಬೇಕಲ್ಲ, ಈ ಕಾರ್ಯಕ್ರಮದ ಮಾತಾಡ್ಬೇಕಲ್ಲ, ಒಂದು ಹೇಳ್ತೀವಿ ಗಮನದಲ್ಲಿ ಇಟ್ಕೊಳ್ಳಿ. ಏನೋ ಸಾರ್ವಜನಿಕ ತೊಂದರೆ ಆಗಬಾರ್ದು, ನಮ್ಮೂರು ಕಂಪ್ಲೇಂಟ್ ಬರಬಾರ್ದು. ಯಾವುದೇ ಅಧಿಕಾರಿಗೆ ಇಷ್ಟು ಹೇಳೋದು ನಾನು ವೇದಿಕೆ ಮೇಲೆ ಮಾಧ್ಯಮದ ಮೂಲಕ, ಪ್ರತಿಯೊಂದು ಅಧಿಕಾರಿನೂ ಕಂಪ್ಲೇಂಟ್ ನಮ್ಮೂರಿಗೂ ಬರಬಾರ್ದು. ಈಗ 1 ವರ್ಷ ನಾನು ಎಲ್ಲ ಸ್ಟಡಿ ಮಾಡಿದ್ದೀನಿ, ತಾಳ್ಮೆಯಿಂದ ಇದ್ದೀನಿ. ಇನ್ನು ಮುಂದೆ ನನ್ನ ಜವಾಬ್ದಾರಿ ಜಾಸ್ತಿ ಇದೆ, ಯಾಕಂದರೆ ನಾನು ಇಡೀ ರಾಜ್ಯದ ಒಂದು ಮಂತ್ರಿ ಅಂತ ಮಾಡಿದ್ದಾರೆ. ನಾಳೆ ದಿವಸ ಜಿಲ್ಲಾ ಮಂತ್ರಿ ಮಾಡ್ತಾರೆ ನೋಡೋಣ. ಮಾಡಿದ್ಮೇಲೆ ಇನ್ನೂ ನನಗೆ ಜಾಸ್ತಿ ಜವಾಬ್ದಾರಿ ಇದೆ. ಏನೇ ಆದರೂ ನನ್ನ ಕ್ಷೇತ್ರದ ಜನ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಮರೆಯಲ್ಲ, ನಾನು ನಿಮಗೆ ಫಸ್ಟ್ ನಿಮ್ಮ ಜೊತೆಲೇ ಇರ್ತೀನಿ. ಏನಾಗಬೇಕು ನಿಮಗೆ, ಸೌಲಭ್ಯ ಸೌಕರ್ಯ ಡೆವಲಪ್ಮೆಂಟು ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನು ಸರ್ಕಾರದಿಂದ ಬರುವಂಥದ್ದೇ ಎಲ್ಲ ಮಾಡ್ತೀನಿ. ಇಂಥದ್ದು ಇಲ್ಲ ಅನ್ನೋದಿಲ್ಲ. ಬೇಕಾದ್ರೆ ನೀವು ವಿಧಾನಸೌಧ ಬನ್ನಿ, ಪಾಸ್ಗಳು ರೆಡಿ ಮಾಡ್ತಾ ಇದ್ದೀನಿ. ಇಲ್ಲೇನು ಸಿಕ್ಕಿಲ್ಲ ಅಂದರೆ ಪಾಸ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಕೆಲವರು ನಮ್ಮವ್ರಿಗೂ ಒಳಗಡೆ ಬಿಡಲ್ಲ, ಯಾಕೆ ಬಿಡಲ್ಲ? ಬನ್ನಿ, ನಾನು ಕೊಡ್ತೀನಿ ಪಾಸ್ಗಳು, ಸೈನ್ ಹಾಕಿ ರೆಡಿ ಇಟ್ಟಿರ್ತೀನಿ. ನಮ್ಮವ್ರೊಬ್ಬರು ನಿಲ್ಲಿಸ್ಬಿಡ್ತೀನಿ ಗೇಟಲ್ಲಿ, ಬಂದು ಹೋಗ್ತಾ ಇರಿ. ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ, ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು ಅಂತ, ನೈಟ್ ಮಲಗಕ್ಕೆ ಶುರು ಮಾಡ್ಬಿಟ್ರಲ್ಲಿ, ಅದಕ್ಕೆ ಕ್ಲೋಸ್ ಮಾಡ್ಬಿಟ್ರು. ರಾಜ್ಯದಲ್ಲಿ ಮೇಸ್ಟಿಕಲ್ ಜಾಗ ಇಲ್ಲ ಅಂದ್ರೆ ವಿಧಾನಸೌಧದಲ್ಲಿ ಮಲಗ್ಬಿಡೋರು. ಅದಕ್ಕೆ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಪಾಸ್ ತಗೊಂಡು ಬನ್ನಿ, ಆಫೀಸ್ ಮುಂದಿನ ವಾರ ಓಪನ್ ಆಗುತ್ತೆ. ಮೊದಲು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದೆ, ಆಫೀಸ್ ಹೋಯ್ತು, ಹೊಸ ಆಫೀಸ್ ಕೊಟ್ಟಿದ್ದಾರೆ. ಸೋಮವಾರ ಪೂಜೆ ಮಾಡ್ತೀನಿ, ಆ ಪೂಜೆಗೆ ಯಾರನ್ನೂ ಕರೀತಾ ಇಲ್ಲ. ಹಬ್ಬ ಹಬ್ಬ ಮನೆಗಳಲ್ಲಿ ಮಾಡ್ಕೊಳ್ಳಿ. ಮಂಗಳೂರಿಂದ ಆಚೆ ಮಂಗಳೂರು ಇಲ್ಲಿ ಕುಡುಮಲೆ ಪೂಜೆ ಇದೆ, ಬರ್ತೀನಿ ರಥೋತ್ಸವ. ಅದಾದ್ಮೇಲೆ ಬುಧವಾರದಿಂದ ನಾನು ಸಿಗ್ತೀನಿ. ವಾರದಲ್ಲಿ 2 ದಿವಸ ಸೋಮವಾರ, ಮಂಗಳವಾರ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಸೋಮವಾರ ಮಂಗಳವಾರ ಮೊದಲು ಬರ್ತಾ ಇದ್ನಲ್ಲ, ಈಗ ತಪ್ಪುತ್ತೆ. ಸೋಮವಾರ ಆದಮೇಲೆ ಮಂಗಳವಾರ ಕ್ಯಾಬಿನೆಟ್ ಮೀಟಿಂಗ್ ಬೆಂಗಳೂರು. ಬೇರೆ ಒಂದು ಡೇಟ್ ಫಿಕ್ಸ್ ಮಾಡಿ ನಮಗೆ ನಾನು ಮಾಧ್ಯಮದ ಮೂಲಕ ತಿಳಿಸ್ತೀನಿ. ಅವತ್ತು ದಿವಸ ಸಾರ್ವಜನಿಕರು ಬಂದು ಕುಂದುಕೊರತೆಗಳು ನಿವಾರಣೆ ಮಾಡಿಕೊಡೋದು, ಬಂದು ಭೇಟಿ ಆಗ್ಬೋದು. ನಿಮ್ಮ ಸಹಕಾರ ಅಂತ ಕೊಡ್ತಾ ವಿಜಯಕುಮಾರ್, ಈ ಥರ ಇನ್ನೂ 3 ಪೆಂಡಿಂಗ್ ಇದೆ ಅಂತ ಹೇಳಿದ್ರು, ಆ ಬಿಲ್ಡಿಂಗ್ ಸಹ ಕಟ್ಟಿಸ್ಬಿಡಿ, ಯಾವ್ದು ಇಡಬೇಡಿ. ಆಮೇಲೆ ಜಾಗ ಇಲ್ಲ ಅಂದರೆ ನಾವು ಕೊಡ್ತೀವಿ. ಈಗ ನಮ್ಮ ಚೆಂಗೇಗೌಡರು, ನಮ್ಮ ತಾತ ಮುತ್ತಾತನ ಯಾರೋ ಕೊಟ್ಟವರಲ್ಲ, ಇನ್ನು ಏನಾದರೂ ಇದ್ರೆ ಶಿವಣ್ಣವ್ರ ಮೊಮ್ಮಗ ಕೊಡಲಿ, ಎಲ್ಲಾದರೂ ಜಾಗ ಇದೆ ಕೊಡಿ, ನಿಮ್ಮ ಹೆಸರು ಬರಲಿ, ಶಿವಣ್ಣವ್ರು ಆಲಂಗೂರು ಅಂತ ನಮ್ಮ ಮೊಮ್ಮಕ್ಕಳು ಹೇಳ್ಕೊಳ್ಳಿ. 1 ಎಕರೆ ನಾನು ನಮ್ಗೇನು ಗೊತ್ತು ಯಾರು ಕೊಟ್ರಿ ಅಂತ. ಈಗ ಶಿವಣ್ಣವ್ರ ಕಡೆಯಿಂದ ನಮಗೆ ಅವ್ರ ಊರಲ್ಲೋ ಇಲ್ಲ ಎಲ್ಲೆಲ್ಲಿದೆ ಅವ್ರ ಆಸ್ತಿಗಳಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ಬೇಕಪ್ಪ ನಮಗೆ. ಅಲ್ವಾ, ಅವ್ರ ಪಾಳ್ಯಗಾರರು ಆಗ್ಬೋದು, ಕೊಡ್ತಾರೆ ಅವರು. ಇನ್ನು ನಾನು ಇನ್ಮೇಲೆ ಅವ್ರ ತಾತ್ನ ಸೇರಲ್ಲ, ಆಲಂಗೂರು ಶಿವಣ್ಣ ಅಂತ ಹೇಳ್ಬೇಕು. ಆ ಥರ ಮಾಡ್ಬೇಕು ಅವ್ರು, ನಾನು ಇಬ್ಬಿಡಲ್ಲ ಅವ್ರನ್ನ. ಏನಾದರೂ ಒಂದು ಅವ್ರ ಕಡೆಯಿಂದ ಸಹಾಯ ಆಗಬೇಕು, ಮಾಡ್ತಾರೆ ಅಂತ ಹೇಳ್ತಾ. ಈಗ ಅವರೆಲ್ಲ ನನ್ನ ಜೊತೆಲಿ ಇರೋದ್ರಿಂದ ಕೆಲಸ ಕಾರ್ಯ ಮಾಡೋಕೆ ಈಸಿ ಆಗುತ್ತೆ, ಗೈಡ್ ಮಾಡ್ತಾರೆ. ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಶಿವಣ್ಣರು ಸರ್ ಹಿಂಗಲ್ಲ ಹಂಗೆ ಹಿಂಗೆ ಮಾಡೋಣ ಅಂತ, ಯಾಕಂದ್ರೆ ಅವ್ರ ಅಣ್ಣ ಮಿನಿಸ್ಟರ್ ಆಗಿದ್ದವ್ರ ಅನುಭವ ಇದೆ. ಯಾರೇ ಹೇಳಿದ್ರು ನಾನು ಸ್ವೀಕಾರ ಮಾಡ್ತೀನಿ, ನಾವು ಚೆನ್ನಾಗಿದ್ದೀವಿ. 14 ತಿಂಗಳು ಈ ಸಕ್ಸಸ್ ಯಾರಿಂದ, ನಮ್ಮ ಗಂಗರೆಡ್ಡಿ ಇರ್ಬೋದು, ಶಿವಣ್ಣವರು, ನಮ್ಮ ಕೃಷ್ಣಪ್ಪನವರು, ಎಲ್ಲ ಜೆಪಿ ಮೆಂಬರ್ಗಳು, ನಮ್ಮ ಅಧ್ಯಕ್ಷರು, ಜೆಪಿ ಮೆಂಬರ್ಗಳು ಅರವಿಂದು, ನಮ್ಮ ರಾಮಣ್ಣ. ಈಗ ನನಗೆ ಮೊದಲು ಗೊತ್ತಿರಲಿಲ್ಲ ರಸ್ತೆಗಳು ಊರುಗಳು, ಈಗ ಅದು ಎಲ್ಲ ಅರ್ಧ ಬಾಯಲ್ಲಿ ಬಂದ್ಬಿಟ್ಟಿದೆ. ಇನ್ನೊಂದು 6 ತಿಂಗಳು ಆದರೆ ಫುಲ್ಲು ಬಾಯಟ್ ಮಾಡ್ಕೊಂಡ್ಬಿಡ್ತೀನಿ. ತಿಳ್ಕೊಂಡು ಹಳ್ಳಿ ಹಳ್ಳಿ ಹೇಳಿದ್ದಾರೆ ನಮ್ಮ ಗಾಂಧಿಯವರು, ಸಾನಿ ಪಂಚಾಯತಿ ಪಂಚಾಯತಿ ಬರಬೇಕು ಅಂತ. ಅವನು ಗಾಂಧಿನ ಕರ್ಕೊಂಡು ಪಂಚಾಯತಿ ಪಂಚಾಯತಿಗೆ ಎಲ್ಲರೂ ಮುಖಂಡಗಳು ಒಟ್ಟಿಗೆ ಹೋಗ್ತೀವಿ ನಾವು, ಸ್ಥಳದಲ್ಲೇ ಬಗೆಹರಿಸ್ತೀವಿ ನಿಮ್ಮಿಂದ ಪ್ರಾಬ್ಲಮ್ ಇದ್ರೆ. ಮೊದಲು ಹೋಬಳಿ ಅಂತ ಅನೌನ್ಸ್ ಮಾಡಿದ್ದೆ, ಅಷ್ಟೊತ್ತಿಗೆ ರಾಜಕೀಯ ವಿದ್ಯಮಾನಗಳಿಂದ ನಾನು ಮಾಡೋಕ್ಕಾಗಿಲ್ಲ. ಇದು ಪಂಚಾಯತ್ ವೈಸ್ ಬಂದು ಅಧಿಕಾರಿಗಳ ಜೊತೆಯಲ್ಲಿ ಸ್ಥಳದಲ್ಲಿ ಎಷ್ಟು ಇದನ್ನು ಪಿನ್ಷನ್ದು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ತೊಂದರೆ ಅನುಭವಿಸ್ತಾ ಇದ್ದಾರೆ. ಆ ಪಿನ್ಷನ್ ಯಾವುದಕ್ಕೂ ಏನು ತೊಂದರೆ ಆಗಬಾರ್ದು, ಎಲ್ಲ ಇವರು ಬಡವರು, ಅವ್ರಿಗೇನು ಗೊತ್ತಿಲ್ಲ, ಓದು ಬರಹ ಗೊತ್ತಿಲ್ಲ, ಅವ್ರು ಓಡಾಡಿಸೋದು. ಅದನ್ನು ಪೆನ್ಷನ್ದು ಒಂದು ಕಟ್ಟುನಿಟ್ಟಾದ ಆದೇಶ ಕೊಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ,
ಇವತ್ತೇ ಹೇಳಿ ಹೇಳ್ತೀನಿ ಅವ್ರು ಕೊಡಬೇಕು, ಇಲ್ಲ ಅಂದ್ರೆ ಅವ್ರದ್ದು ಅಭಿಯಾನ ಮಾಡ್ತೀವಲ್ಲ ಅಲ್ಲಲ್ಲಿ ಮೀಟಿಂಗ್ಸು ಅದರಲ್ಲಿ ಬಗೆಹರಿಸೋಣ ಅಂತ ಹೇಳ್ತಾ, ಏನೇ ಸಮಸ್ಯೆಗಳಿದ್ರು ನಾನು ಜನಗಳ ಹತ್ರ ಮಾತಾಡಿ, ನೀವು ಯಾರು ಏನಾದಿತ್ತು ನನ್ನ ಹತ್ರ ಹೇಳಿ, ನನಗೇನು ಬೇಜಾರಿಲ್ಲ. ಎರಡು ಸಾರಿ ಇಲ್ಲ ಮೂರು ಸಾರಿ ಬನ್ನಿ, ಕೆಲಸ ಆಗೋವರೆಗೂ ಬನ್ನಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಹಾಂ, ಈಗ ಕೆಲವರು ಬೇಜಾರು ಮಾಡ್ಕೊಳ್ಳೋರು ಇದ್ದಾರೆ, ಕೆಲವರು ಅಧಿಕಾರಿಗಳು ಆಗಲಿ, ಏನ ಪದೇ ಪದೇ ಬರ್ತೀಯಾ. ಆಮೇಲೆ ಅದು ಇವರು ಕೆಲವು ರಾಜಕೀಯದವರು ಅಷ್ಟೇ, ಹಂಗೆಲ್ಲ ಬರ್ಬೋದು ಹೋಗಯ್ಯ, ಹಂಗೆಲ್ಲ ಹೇಳ್ಬಾರ್ದು. ನೀವಿಲ್ಲ ಅಂದ್ರೆ ನಾವಿಲ್ಲ, ನೀವು ಓಟ್ ಹಾಕಿ ಗೆದ್ದಿರೋದ್ರಿಂದ ನಾವು ಮಂತ್ರಿ ಆಗಿದ್ದೀನಿ. ಸೊ ಇನ್ನ 4 ವರ್ಷ ಟೈಮು, ಅಷ್ಟರಲ್ಲಿ ಅವಕಾಶ ಫುಲ್ ಸಿಕ್ಕಿದ್ರೆ ನಿಮಗೆ ಏನೇನು ಕುಂದುಕೊರತೆ ಇದೆ 100 ಕ್ಕೆ 100 ಭಾಗ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ನಾನು ಕರೆದು ಇಲ್ಲಿ ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟಿದ್ದ ಪಶು ಆಸ್ಪತ್ರೆನ, ಅದಕ್ಕೆ ಧನ್ಯವಾದಗಳು ಹೇಳ್ತಾ ನಮ್ಮ ಪಶು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ. ಈಗ ಇನ್ನೊಂದು ಈಗ ಮೈದಾನ ಅಂತ ಹೋಗ್ತಾ ಇದ್ದೀನಿ. ಈಗ ಮೈದಾನ ಈಗ ಈಗ ಗೊತ್ತಲ್ಲ, ಈಗ ನಮಾಜ್ ನಡೀತಾ ಇದೆ, ಕಾಯ್ತಾ ಇದ್ದೀವಿ ಎರಡು ಕಾಲಿಗೆ. ಅಲ್ಲೊಂದು 50 ಕೋಟಿ ರೀಸ್ ಮಾಡಿ ಇವತ್ತು ಗುದ್ದಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಆ ಸರ್ 50 ಲಕ್ಷ ಸುತ್ತಲೂ ಕಾಂಪೌಂಡ್ ಇಲ್ಲ, ಈ ಕಡೆ ಕಲ್ಚಪುಡಿ ಇದೆ ಎಷ್ಟೋ ವರ್ಷಗಳಿಂದ ನಾವು ಹುಟ್ಟಿದಾಗಿಂದ. ಮುಂದೆ ರಸ್ತೆ ಮಳೆ ಬಂದರೆ ನೀರು ಗೊತ್ತಲ್ಲ, ನೀರಲ್ಲಿ ಹೋಗ್ಬೇಕು, ಹಂಗೆಲ್ಲ ಆಗಬಾರ್ದು. ಸಿಮೆಂಟ್ ರೋಡ್ ನೋಡಪ್ಪ, ಬೆಂಗಳೂರು ಆಗ್ತಿರಲ್ಲ, ಒಂದಡಿ ಸಿಮೆಂಟ್ ರೋಡ್ ಸ್ಟೀಲ್ ಎಲ್ಲ ಹಾಕ್ಬೇಕು, ಡಿವೈಡರ್ ಹಾಕ್ಬೇಕು, ದರ್ಗಾ ಗೇಟ್ ಹಾಕ್ಬೇಕು, ಆಮೇಲೆ ಸುತ್ತ ಕಾಂಪೌಂಡ್ ಬರಬೇಕು, ಶ್ರೀನಿವಾಸಪುರ ರೋಡಲ್ಲಿ ಹೈಟ್ ಹಾಕ್ಬೇಕು, ಆಮೇಲೆ ಅಷ್ಟು ಒಳಗಡೆ ಸ್ಮಶಾನ ಇದೆಯಲ್ಲ ಅದಕ್ಕೆ ಫೆನ್ಸಿಂಗ್ ಹಾಕ್ಬೇಕು, ಇಷ್ಟು ಮಾಡಬೇಕು. 50 ಲಕ್ಷ ಇವತ್ತು ಬಿಡುಗಡೆ ಮಾಡಿ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀನಿ 2:30. ನೋಡಿ ಹಿಂಗ್ ಬರುತ್ತೆ, ನೋಡಿ ಈ ತರ ಬರುತ್ತೆ. ಇಂಡಸ್ಟ್ರಿ ಅಂತ ಹೋಗೇಶ್ವರ ಚಪ್ಪಿಸಿ ನೆಕ್ಸ್ಟ್ ಭಾಷಣ ಮೀಟಿಂಗ್ ಏನ್ ಮಿಂಡ್ರೆ ಅಂತ ಅಂತ ಚಪ್ತಾರು ಪೋತಾರು ಏನ್ ನೆಕ್ಸ್ಟ್ ಚಪ್ತ ಮುಂಡ. ಈಗ ಮೊನ್ನೆ ಫೈಲ್ ನಾನು ಸುವರ್ಣ ಸೌಧ ಅದು ಕರೆಕ್ಟ್ ಅವ್ರು ಹೇಳಿದ್ದು ಉಂಡಪ್ಪ ಹಿಂಗ ಉಂಡಮ್ಮ ಅನ್ಕೊ ಏ ಉಂಡ ಆ ಕಡೆ ಉಂಡ ನೀವು ಹೊಚ್ಚ ಸೂಸಿ ಈಗ ಫೈನ್ ಬಿಡಿಸ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.